ಒಂದು ಅರಸರು ಹದಿನೆಂಟನೇ ಅಧ್ಯಾಯದ ಮೂವತ್ತ ಆರನೇ ವಚನದಲ್ಲಿ ನಾವು ಗಮನಿಸ್ತೇವೆ ಸಂಧ್ಯ ನೈವೇದ್ಯ ಹೊತ್ತಿಗೆ ಪ್ರವಾದಿಯಾದ ಎಲಿಯ ಎಲಿಯನು ವೇದಿಯ ಹತ್ತಿರ ಬಂದು ಅಬ್ರಹಾಂ ಇಸಾಕ್ ಇಸ್ರಾಯ್ಲರ ದೇವರೇ ಯಹೋವನೇ ನೀನೊಬ್ಬನೇ ಇಸ್ರಾಯ್ಲರ ದೇವರಾಗಿರುತ್ತಿ ಎಂಬುದನ್ನ ನಾನು ನಿನ್ನ ಸೇವಕನಾಗಿರ್ತೀನಿ ಎಂಬುದನ್ನ ಇದನ್ನೆಲ್ಲ ನಿನ್ನ ಅಪ್ಪಣೆ ಮೇರೆಗೆ ಮಾಡಿದನೆಂಬುವುದನ್ನು ಈ ಹೊತ್ತು ತೋರಿಸಿಕೊಡು ಕಿವಿಗೊಡು ಯಹೋವನೇ ಕಿವಿಗೊಡು ಯಹೋವನಾದ ನೀನೊಬ್ಬನೇ ದೇವರು ಈ ಜನರ ಮನಸ್ಸು ನಿನ್ನ ಕಡೆ ತಿರುಗಿಕೊ ತಿರುಗಿಕೊಳ್ಳುವವನು ತಿರುಗಿಸಿಕೊಳ್ಳುವವನಾಗಿರುತ್ತಿ ಎಂಬುದು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು ಕೂಡಲೇ ಯಹೋವನ ಕಡೆಯಿಂದ ಬೆಂಕಿ ಬಿದ್ದು ಎಂಬುದಾಗಿ ನಾವು ಗಮನಿಸ್ತೇವೆ ಕೂಡಲೇ ಯಹೋವನ ಕಡೆಯಿಂದ ಬೆಂಕಿ ಬಿದ್ದು ಎಂಬುದಾಗಿ ನಾವು ಗಮನಿಸ್ತೇವೆ ಆತ್ಮೀಕವಾದಂಥ ಜೀವಿತದಲ್ಲಿ ನಮ್ಮ ಜೀವನದಲ್ಲಿ ಒದಗಿ ಬರಬೇಕಾಗಿರೋದೆಲ್ಲವೂ ಯಹೋವನ ಕಡೆಯಿಂದಲೇ ಆಗಿರಬೇಕು ನೀವು ಅನೇಕರ ಆಮೇಲೆ ಹೇಳಲಿಲ್ಲ ಈ ಆತ್ಮೀಕವಾದಂಥ ಜೀವಿತದ ಯಾತ್ರೆಯಲ್ಲಿ ನಮ್ಮ ಅನುಗ್ರಹ ನಮ್ಮ ಸನ್ಮಾನ ನಮ್ಮ ಅಭಿವೃದ್ಧಿ ನಮ್ಮ ಗೌರವ ನಮಗುಳ್ಳಂಥ ಸಮಸ್ತವು ಅದು ಎತ್ತ ಕಡೆಯಿಂದ ಬರಬೇಕು ಎಂಬುದಾಗಿ ನಾವು ಗಮನಿಸಿದಾಗ ಅದು ಯಹೋವನ ಕಡೆಯಿಂದ ಬರಬೇಕು ಯಹೋವನ ಕಡೆಯಿಂದ ಬರುವಂಥದ್ದೇ ನಮ್ಮ ಜೀವನದಲ್ಲಿ ವ್ಯತ್ಯಾಸವನ್ನು ತರುವಂಥದ್ದು ಯಹೋವನ ಕಡೆಯಿಂದ ಕರ್ತನ ಕಡೆಯಿಂದ ಬರುವಂಥದ್ದೇ ನಮ್ಮ ಜೀವನದಲ್ಲಿ ಉದ್ಧಾರವನ್ನು ತರುವಂಥದ್ದು ಕರ್ತನ ಕಡೆಯಿಂದ ಬರುವಂಥದ್ದೇ ಅದರಿಂದ ಕೀರ್ತನೆಗಾರ ಹೇಳ್ತಾನೆ ಯಜಮಾನಿಯ ಕೈಗಳನ್ನ ದಾಸಿಯು ನೋಡುತ್ತಾಳೆ ಯಜಮಾನಿಯ ಯಜಮಾನನ ಕೈಗಳನ್ನ ದಾಸನು ನೋಡುತ್ತಾನೆ ಆದರೆ ಕರ್ತನೆ ನನ್ನ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂಬುದಾಗಿ ಕೀರ್ತನೆಗಾರನು ನೂರ ಇಪ್ಪತ್ತೊಂದನೇ ಕೀರ್ತನೆ ನಮ್ಗೆಲ್ಲರಿಗೂ ಸುಪರಿಚಿತವಾದ ಕೀರ್ತನೆ ನಾನು ನನ್ನ ಕಣ್ಣುಗಳನ್ನ ಪರ್ವತದ ಕಡೆ ನಾನು ಎತ್ತುತ್ತೇನೆ ಎಂಬುದಾಗಿ ಯೋಸಾಫಾಟನ್ನು ತಾನು ಎರಡು ಪೂರ್ವಕಾಲ ವೃತ್ತಾಂತ ಇಪ್ಪತ್ತನೇ ಅಧ್ಯಾಯದ ಆದ್ರೆ ಹದಿಮೂರು ಹದಿನಾಲ್ಕು ವಚನಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬರಬೇಕಾದ್ರೆ ಆತನೊಂದು ಪ್ರಾರ್ಥನೆಯನ್ನು ಮಾಡುತ್ತಾನೆ ಕರ್ತನೆ ನಮಗೆ ಏನು ಮಾಡಬೇಕಂತ ನಮಗೆ ಗೊತ್ತಿಲ್ಲ ನಮಗೆ ಅವರ ವಿರುದ್ಧವಾಗಿ ನಿಲ್ಲೋದಿಕ್ಕೆ ಬಲವಿಲ್ಲ ನನ್ನ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂಬುದಾಗಿ ಭಕ್ತರಗಳ ಪ್ರತಿಯೊಬ್ಬರ ಜೀವನದಲ್ಲಿ ಇದ್ದಂತ ಪ್ರಾಮುಖ್ಯವಾದಂತ ಆದ್ಯತೆ ಏನು ಎಂಬುದಾಗಿ ಗಮನಿಸಿದಾಗ ಒಂದು ಅದ್ಭುತ ಒಂದು ಬಿಡುಗಡೆ ಒಂದು ಉದ್ಧಾರ ಒಂದು ಆಶೀರ್ವಾದ ಒಂದು ಅಭಿಷೇಕ ಇದು ಕರ್ತನ ಕಡೆಯಿಂದ ಬಂದ್ರೆ ಅದು ನಮ್ಮ ಜೀವಿತವನ್ನು ಮಾತ್ರ ಪರಿವರ್ತಿಗೊಳಿಸುವುದಲ್ಲ ಪರಿವರ್ತನೆಗೊಳಿಸುವುದು ಮಾತ್ರವಲ್ಲ ಅದು ದೇಶಗಳನ್ನ ಪರಿವರ್ತನೆಗೊಳಿಸುತ್ತದೆ ಮತ್ತೊಬ್ಬರನ್ನ ಜೀವಿತಗಳನ್ನ ನಮ್ಮ ಮುಖಾಂತರವಾಗಿ ಪರಿವರ್ತನೆಗೊಳಿಸುತ್ತದೆ ಎಂಬುದಾಗಿ ಭಕ್ತರುಗಳು ತಾವು ಅರ್ಧ ಅರ್ಥಂತ ನಿಮಿತ್ತವಾಗಿ ಅವರು ಕರ್ತನ ಮುಖವನ್ನೇ ಅವರು ದೃಷ್ಟಿಸಿ ನೋಡುತ್ತಾ ಇದ್ದರು ಇವತ್ತು ದೇವರ ಮಕ್ಕಳೇ ನಾನು ಹೇಳ್ತೇನೆ ಕರ್ತನಿಂದ ಒದಗಿ ಬರುವಂತ ಸಂಗತಿ ಅದು ನಿಮ್ಮ ಜೀವನದಲ್ಲಿ ತಾತ್ಕಾಲಿಕವಾಗಿರೋದಿಲ್ಲ ಕರ್ತನಿಂದ ಒದಗಿ ಬರುವಂತ ಸಂಗತಿ ಅದು ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿರುತ್ತದೆ ಸತ್ಯವೇದ ಗ್ರಂಥದಲ್ಲಿ ಕಾರ್ ಮೇಲಿನ ಬೆಟ್ಟದಲ್ಲಿ ಎಲಿನ ಮಾಡಿದಂತ ಒಂದು ಸಣ್ಣ ಪ್ರಾರ್ಥನೆಯಲ್ಲಿ ಈಗ ಪರಲೋಕ ತೆರೆಯಲ್ಪಟ್ಟದಾಗಿ ಯಹೋವನ ಕಡೆಯಿಂದ ಯಜ್ಞ ವೇದಿಯ ಮೇಲೆ ಬೆಂಕಿ ಇಳಿದು ಬರುತ್ತಿರುವುದನ್ನ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುತ್ತದೆ ಯಾವ ಕಾಲಘಟ್ಟದಲ್ಲಿ ಇದು ನಡೀತಾ ಇರೋದು ನಾವು ಚರಿತ್ರೆಗಳನ್ನ ನಾವು ತಿರುಗಿಸಿ ನೋಡಿದಾಗ ಎಂಟ್ನೂರ ಐವತ್ತನೆಯ ಬಿಸಿ ಸಿ ಕ್ರಿಸ್ತ ಪೂರ್ವ ಎಂಟ್ನೂರ ಐವತ್ತನೆಯ ಬಿಸಿಯಲ್ಲಿ ಈಗ ಇಸ್ರಾಯಲ್ ದೇಶದಲ್ಲಿ ನಡೆಯುತ್ತಿರುವಂತ ಒಂದು ಸಂಗತಿಯಾಗಿರುತ್ತದೆ ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ ಏನ್ ನಡೀತಾ ಇದೆ ಆ ಕಾಲಘಟ್ಟದಲ್ಲಿನ ಎಂದು ನಾವು ಗಮನಿಸಿದಾಗ ಇಸ್ರಾಯಿಲ್ ಆಳುತ್ತಾ ಇದ್ದಂತ ಅರಸನಾದಂತ ಅರಸನಾದಂಥನು ಆತನು ದಾವೀದನ ವಂಶದವರು ಅವರ ಆಳ್ವಿಕೆಯನ್ನ ಮಾಡಿಕೊಂಡು ಅವರು ಬರುತ್ತಾ ಇದ್ದರು ಆದ್ರೆ ನಾವು ಹದಿನೈದನೇ ಅಧ್ಯಾಯ ಹದಿನಾರನೇ ಅಧ್ಯಾಯ ಹದಿನೇಳನೇ ಅಧ್ಯಾಯವನ್ನ ನಾವು ಸತ್ಯವೇದ ಗ್ರಂಥವನ್ನು ತಿರುಗಿಸಿ ನೋಡಿದಾಗ ದಾವೀದನ ನಂತರವಾಗಿ ಅನಂತರ ಕಾಲದಲ್ಲಿ ಇಸ್ರಾಯಿಲ್ ಅನ್ನು ಆಳೋದಿಕ್ಕೆ ಬಂದಂತ எல்லா அரசர் அவர குருத்தாக ஒன்றே ஒன்று வாக்கிய அவர ஜீவில மத்தே மத்தே பரையல் பட்ட ஒரு காரிய ஏனால இவரு கர்த்தன திருஷ்டியில் திரோஹி லாகி திரு இசிராய்ல பதக்கே பிரேரேபாரு என்பதாக ஆஹன இந்த ஐது தலைமருள அரசர சரித்திரைய ನಾವು ತಿರುಗಿಸಿ ನೋಡಿದಾಗ ಆ ಐದು ಅರಸರಗಳ ಚರಿತ್ರೆಯಲ್ಲಿ ಅವರ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಪದ ಇದೆ ಏನು ಪದ ಅಂದ್ರೆ ಇಸ್ರಾಲ್ ಈ ಅರಸನು ಯಹೋವನ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದನು ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದನು ಎರಡನೇದಾಗಿ ಇಸ್ರಾಯ್ಲರನ್ನ ದೇವರ ವಿರುದ್ಧವಾಗಿ ಪಾಪದಲ್ಲಿ ಇವರು ನಡೆಸುತ್ತಾ ಇದ್ದರು ಎಂಬುದಾಗಿ ನಾವು ಗಮನಿಸುತ್ತೇವೆ ಗಮನಿಸಿ ಪೂರ್ವ ಪಿತೃರು ಹಾಕಿಕೊಂಡು ಬಂದಂತ ಅದೇ ಮಾರ್ಗವನ್ನ ಆ ಹಾಬನ್ನು ಸಹ ಅನುಸರಿಸ್ತಾ ಇದ್ದಾನೆ ಆ ಹಾಬನ್ನು ಅನುಸರಿಸಬೇಕಾದ್ರೆ ಬೈಬಲ್ ಅಲ್ಲಿ ಗಮನಿಸ್ತೇವೆ ಇವನು ಒಂದು ಅಂತ ಸ್ವಲ್ಪ ಮೇಲಕ್ಕೆ ಹೋದ ಏನು ಹೋದ ಅಂತ ಹೇಳಿದ್ರೆ ಬೈಬಲ್ ಅಲ್ಲಿ ಗಮನಿಸ್ತೇವೆ ಅನ್ಯ ಜನರ ಸಂಗಡವಾಗಿ ಒಡಂಬಡಿಕೆ ಮಾಡಿಕೊಳ್ಳಬಾರ್ದು ಇಚ್ಚೋಡ್ ಮಾಡಿಕೊಳ್ಳಬಾರ್ದು ವರನಾಗ್ಲಿ ವಧುವನ್ನಾಗ್ಲಿ ಕೊಡೋದಾಗ್ಲಿ ತೆಗೆದುಕೊಳ್ಳೋದಾಗ್ಲಿ ವ್ಯವಹಾರ ಮಾಡಬಾರ್ದು ಎನ್ನುವಂತ ಪದ್ಧತಿ ಇಸ್ರಾಯಲ್ ದೇಶದಲ್ಲಿ ಇದ್ದಾಗ ಇವನೇನ್ ಏನ್ ಮಾಡ್ದ ಅರಸನ ಮಗಳಾಗಿರುವಂತ ಇಸಿಬೇಳಲನ್ನ ಮದುವೆ ಮಾಡಿಕೊಂಡು ಆತನ ಬರ್ತಾ ಇದ್ದಾನೆ ಮದ್ವೆ ಮಾಡಿಕೊಂಡು ಆತನು ತಾನು ಹಿಂತಿರುಗಿ ಬರಬೇಕಾದ್ರೆ ಸಾಧಾರಣವಾಗಿ ಬರಲಿಲ್ಲ ಇಸ್ಬೇಳಲು ಬರಬೇಕಾದ್ರೆ ನಾನೂರ ಐವತ್ತು ಅಶೇರನ ಪ್ರವಾದಿಗಳನ್ನ ನಾನೂರು ಬಾಲನ ಪ್ರವಾದಿಗಳನ್ನ ಆಕೆ ಸೇವಿಸುತ್ತಾ ಇದ್ದಂತ ಅಶೇರ್ ಮತ್ತು ಬಾಲನ ಪ್ರವಾದ ಅಲ್ಲಿನ ವಿಗ್ರಹಗಳನ್ನ ತಂದು ದೇವರನ್ನ ಆರಾಧಿಸುವಂತ ದೇವ ಜನರ ಮಧ್ಯದಲ್ಲಿ ಆಕೆ ತಂದು ಇಡುತ್ತಾ ಇದ್ದಾಳೆ ಇದರ ನಿಮಿತ್ತವಾಗಿ ನಾವು ಹದಿನಾರನೇ ಅಧ್ಯಾಯದ ಕೊನೆ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವಂತ ಒಂದು ಕಾರ್ಯ ಇದರ ನಿಮಿತ್ತವಾಗಿ ಏನ್ ಮಾಡಿದ್ಲು ಎಲ್ಲಾ ಇಸ್ರಾಯಲರು ಇದಕ್ಕೆ ಅಡ್ಡ ಬೀಳಬೇಕು ಆರಾಧಿಸಬೇಕು ಎನ್ನುವಂತ ಒಂದು ಪದ್ಧತಿಯನ್ನ ಅವರು ತರುವುದಕ್ಕಾಗಿ ಪ್ರಾರಂಭಿಸಿದ್ರು ದೇವರ ಆಲಯದಲ್ಲಿ ಅಥವಾ ದೇವರ ಸಮ್ಮುಖದಲ್ಲಿ ದೇವ ಜನರ ಮಧ್ಯದಲ್ಲಿ ತರಬಾರದು ಎನ್ನುವಂತ ಸಂಗತಿಗಳನ್ನು ತಂದಿದ್ದು ಮಾತ್ರವಲ್ಲ ಇಡೀ ಇಸ್ರಾಯಲ್ ದೇಶವನ್ನ ಅದಕ್ಕಾಗಿ ಮಾಡುವುದಕ್ಕೆ ಅವಗಳಿಗೆ ಅಡ್ಡ ಬೀಳೋದಕ್ಕೆ ಆಕೆ ಪ್ರೇರೇಪಿಸಿದವಳಾಗಿದ್ದಳು ಎರಡನೇದಾಗಿ ಅಭಿಶಕ್ತನಾದಂತ ಯೋಶವನ್ನು ತಾನು ಮಾಡಬಾರದು ಎನ್ನುವಂತ ಸಂಗತಿಗಳನ್ನ ಆಹಾಪನ ಮುಖಾಂತರವಾಗಿ ಆಕೆ ಮಾಡಿಸುವುದಕ್ಕಾಗಿ ಪ್ರಾರಂಭಿಸಿದಳು ಸತ್ಯವೇದ ಗ್ರಂಥದಲ್ಲಿ ಈ ಇಷ್ಟು ಮಾತ್ರವಲ್ಲ ಬೈಬಲ್ ಅಲ್ಲಿ ನಾವು ಗಮನಿಸುವೆ ಮೂರನೇ ಹಂತದಲ್ಲಿ ನಾವು ಗಮನಿಸಿದಾಗ ನಾವು ಒಂದು ಅರಸರುಗಳು ಹದಿನೆಂಟನೇ ಅಧ್ಯಾಯದ ಹದಿಮೂರನೇ ವಚನವನ್ನು ಗಮನಿಸಿದಾಗ ಈಕೆ ಮಾಡ್ತಾ ಇದ್ದಂತ ಮತ್ತೊಂದು ಕಾರ್ಯ ಬೈಬಲ್ ಅಲ್ಲಿ ಓದ್ತೇವೆ ಯಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನ ಈಕೆ ಸಮ್ಮರಿಸ್ತಾ ಇದ್ದಳು ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ರು ಯಾರು ದೇವರಲ್ಲಿ ಆಸಕ್ತಿ ಉಳ್ಳವರಾಗಿದ್ರು ಆಕೆಯನ್ನು ಸಮ್ಮರಿಸಿ ಆಕೆಯನ್ನು ಅಟ್ಟದಾರಿಗೆ ನಡೆಸುವವಳಾಗಿದ್ದಳು ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ ದೇಶದಲ್ಲಿ ಈ ರೀತಿ ಸಂಗತಿಗಳು ನಡೆದಾಗ ದೇಶದಲ್ಲಿ ದೇವರ ಮಹಿಮೆ ಎನ್ನುವುದು ಕಳೆದುಕೊಳ್ಳೋದಕ್ಕಾಗಿ ಪ್ರಾರಂಭಿಸ್ತು ದೇವರಿಗಾಗಿ ನಿಲ್ಲುವಂತ ಜನ ಆಕೆ ಇಸುಬೇಳಲು ಕಡೆ ಅವರು ತಿರುಗಿಕೊಳ್ಳೋದಕ್ಕಾಗಿ ಪ್ರಾರಂಭಿಸ್ರು ಇವತ್ತು ದೇವರ ಮಕ್ಕಳೇ ಗಮನಿಸಿಕೊಳ್ಳಬೇಕು ದೇವರನ್ನ ಆರಾಧನೆ ಮಾಡುವುದಕ್ಕೆ ಕರೆಯಲ್ಪಟ್ಟಂತ ದೇವರ ಮಕ್ಕಳೇ ತಪ್ಪಾದಂತ ಪ್ರೇರಣೆಗೆ ಯಾವಾಗ ಜನ ಒಳಪಡುತ್ತಾರೋ ಆ ತಪ್ಪಾದಂತ ಪ್ರೇರಣೆ ಒಂದು ಹಂತದಲ್ಲಿ ಮಾತ್ರ ನಿಲ್ಲೋದಿಲ್ಲ ಅದು ಇತರರನ್ನ ಪ್ರೇರೇಪಿಸಿ ಅಟ್ಟದಾರಿಗೆ ಅವರನ್ನು ಕರೆದು ಕೊಂಡು ಹೋಗುತ್ತೆ ಇಸಬೇಳಲು ಇಸಬೇಲ್ ಎನ್ನುವಂತ ಪದದ ಅರ್ಥ ಏನಂತ ಗಮನಿಸಿದ್ರೆ ಬೈಬಲ್ ಅಲ್ಲಿ ಓದ್ತೇವೆ ಅಲ್ಲಿ ಸಮೃದ್ಧಿಯ ದೇವತೆ ಎಂಬುವಂತ ಹೆಸರನ್ನ ಸೂಚಿಸುವಂತದ್ದು ಸಮೃದ್ಧಿಯ ದೇವತೆ ಎಂಬುದಾಗಿ ಸಮೃದ್ಧಿಯನ್ನ ಜನರ ಮುಂದೆ ತೋರಿಸಿ ಅಟ್ಟ ದಾರಿಗೆ ನಡೆಸುತ್ತಾ ಇರುವಂತ ಈ ಇಸುಬೇಳಲ ಶಕ್ತಿ ಬೈಬಲ್ ಅಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ ಈ ರೀತಿಯಾದಂತ ಕಾರ್ಯ ನಡೀತಾ ಇರಬೇಕಾದ್ರೆ ದೇವರು ಒಂದು ವ್ಯಕ್ತಿಯನ್ನ ಆತನನ್ನ ದೇವರು ಅಡಗಿಸಿ ಇಟ್ಟವನಾಗಿದ್ದನು ಇವತ್ತು ದೇವರ ಮಕ್ಕಳನ್ನ ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು ದೇವರ ಸಭೆ ಸಮೃದ್ಧಿಯಿಂದ ಹಿಂದೆ ಅಲ್ಲ ದೇವ ಜನರು ಸಮೃದ್ಧಿ ಹಿಂದೆ ಅಲ್ಲ ದೇವ ಜನರು ಆಶೀರ್ವಾದಗಳ ಹಿಂದೆ ಅಲ್ಲ ದೇವ ಜನರು ಯಾವಾಗಲೂ ಹಿಂದೆ ಆಗಿರುತ್ತಾರೆ ಬೈಬಲಲ್ಲಿ ನಾವು ಎಲ್ಲೇ ನಾವು ಓದಿ ಓದುವುದಾದರೂ ದೇವರು ಮೊದಲು ತನ್ನನ್ನೇ ತಾನು ಪ್ರಕಟಿಸ್ತಾ ಇದ್ದನು ಸತ್ಯವೇದ ಗ್ರಂಥದಲ್ಲಿ ನಾವು ಓದ್ತೇವೆ ದೇವರು ತಾನು ತನ್ನ ಜನರನ್ನ ತನ್ನ ಕುರಿತಾಗಿ ತನ್ನ ಪರಿಚಯಿಸಬೇಕಾದ್ರೆ ತಾನು ಹೇಳ್ತಾ ಇದ್ದನು ನಾನು ಯಹೋವನು ನಾನು ಯಹೋವನು ನಾನು ನಿನ್ನ ಪಿತೃಗಳ ದೇವರು ಎಂಬುದಾಗಿ ಅವರ ಬಳಿಯಲ್ಲಿ ದೇವರು ಮಾತನಾಡ್ತಾ ಇದನ್ನು ಕಾರಣ ಅವರ ಪಿತೃಗಳು ಕರ್ತನನ್ನು ಸೇವಿಸಿ ನಡೆದಂತ ನಿಮಿತ್ತವಾಗಿ ಅವರು ಹೊಂದಿಕೊಂಡಂತ ಆಶೀರ್ವಾದ ಯಾವತ್ತು ಶಾಶ್ವತ ಸಾಧಾರಣವಾಗಿರೋದಿಲ್ಲ ಅದು ಎಲ್ಲವೂ ಮಹಿಮೆಕರವಾದದ್ದು ಆ ಪಿತೃಗಳು ಅವರ ಪೂರ್ವ ಪಿತೃಗಳು ನಷ್ಟಗಳನ್ನು ಕಾಣಲಿಲ್ಲ ಅವರ ಪೂರ್ವ ಪಿತೃಗಳು ನಾಚಿಕೆಗಾಗಿ ಅವಮಾನಕ್ಕಾಗಿ ಒಳಪಡುವ ಸಂಗತಿಗಳಿಗೆ ದೇವರವರನ್ನ ಗುದ್ದು ಮಾಡಲೇ ಇಲ್ಲ ಅವರನ್ನ ದೇವರು ನಡೆಸಿದಂತ ಮಾರ್ಗ ಆಶ್ಚರ್ಯದ ಮಾರ್ಗವಾಗಿತ್ತು ಆದ್ರಿಂದಲೇ ದೇವರು ತನ್ನನೆ ತಾನು ಒಂದು ಹೊಸ ತಲೆಮಾರಿಗೆ ಪರಿಚಯಿಸಬೇಕಾದ್ರೆ ದೇವರು ಯಾವಾಗಲೂ ಹೇಳ್ತಾ ಇದನು ಅಬ್ರಹಾಮನ ದೇವರು ಈಶಾಕನ ದೇವರು ಯಾಕೋಬನ ದೇವರು ನಾನು ತಂದೆಯ ದೇವರು ಎಂಬುದಾಗಿ ಇವತ್ತು ನಾನು ಒಂದು ಕಾರಿ ಹೇಳ್ತೇನೆ ಪೂರ್ವ ಪಿತೃಗಳು ಸೇವಿಸಿದಂತ ದೇವರನ್ನ ನಾವು ಸೇವಿಸುವುದಕ್ಕಾಗಿ ಇಳಿದಿರುವಂತಹ ದೇವರ ಮಕ್ಕಳೇ ನಾನು ಒಂದು ಕಾರಿ ಹೇಳ್ತೇನೆ ಭಯ ಭಕ್ತಿಯಿಂದ ಕರ್ತನನ್ನು ಸೇವಿಸಿದಂತ ಯಾವ ಪೂರ್ವ ಪಿತೃಗಳು ಅನ್ಯ ಭಾಷೆಗಳು ಸ್ತೋತ್ರದಲ್ಲೂ ಪ್ರಾರ್ಥನೆಗಳಲ್ಲೂ ಉಪವಾಸದಲ್ಲೂ ದೇವರ ಮುಖವನ್ನು ನೋಡಿ ದೇವರನ್ನ ಸೇವಿಸಿದಂತ ಪೂರ್ವ ಪಿತೃಗಳು ಅವರಾಗಲಿ ಅವರ ತಲೆಮಾರುಗಳಾಗಲಿಗೇಡ ಆಗಿ ಹೋಗೋದಕ್ಕೆ ಅನುಮತಿ ಕೊಡಲಿಲ್ಲ ನಾನು ಹೇಳ್ತೇನೆ ಈ ಕಾಲಘಟ್ಟದಲ್ಲೂ ದೇವರ ಆಲಯದಲ್ಲಿ ದೇವರ ಪ್ರಸನ್ನತೆಯಲ್ಲಿ ಉಪವಾಸದಲ್ಲೂ ಅನ್ಯ ಭಾಷೆಗಳಲ್ಲೂ ಸ್ತೋತ್ರದಲ್ಲೂ ಪರಿಶುದ್ಧತೆಯಲ್ಲೂ ಕರ್ತನನ್ನು ಆರಾಧನೆ ಮಾಡುವ ದೇವರ ಮಕ್ಕಳೇ ಅವರನ್ನ ಮಹಿಮೆಯಾಗಿ ನಡೆಸಿದ ದೇವರು ಈ ಕಾಲಘಟ್ಟದಲ್ಲಿ ದೇವರು ಈ ತಲೆಮಾರುಗಳನ್ನ ನಡೆಸೋದಿಕ್ಕೆ ನನ್ನ ದೇವರ ಶಕ್ತನು ಸಮಯ ಇಲ್ಲದಿರೋದ್ರಿಂದ ನಾನು ಹೇಳಲಿಕ್ಕಾಗಿ ನನ್ನ ಇಷ್ಟಪಡುತ್ತೇನೆ ಸತ್ಯವೇದ ಗ್ರಂಥದಲ್ಲಿ ಪ್ರಕಟಣೆ ಪುಸ್ತಕಕ್ಕೆ ಬಂದಾಗ ದೇವರ ವಾಕ್ಯದಲ್ಲಿ ಅಲ್ಲೂ ಸಹ ತುಂಬ ಸಭೆಗೆ ದೇವರು ಬರಿಬೇಕಾದ್ರೆ ಇಸು ಬೇಳಲ ಕುರಿತಾಗಿ ದೇವರು ಈ ಇಸು ಬೇಳಲ ಶಕ್ತಿ ಏನು ದೇವ ಜನರನ್ನ ಕರ್ತನ ದಾಸರುಗಳನ್ನ ತಪ್ಪಾದ ಮಾರ್ಗದಲ್ಲಿ ನಡೆಸುವಂತ ಒಂದು ಶಕ್ತಿ ದೇವರ ವಾಕ್ಯದಲ್ಲಿ ಮಾಡಬೇಡ ದೇವರ ವಾಕ್ಯದಲ್ಲಿ ಮುಟ್ಟಬೇಡ ದೇವರ ವಾಕ್ಯದಲ್ಲಿ ಒಳಗೊಳ್ಳಬೇಡ ಅಂತ ಹೇಳಿದಂತ ಸಂಗತಿಗಳನ್ನ ನೀನು ಮಾಡು ತೊಂದರೆ ಇಲ್ಲ ಪರವಾಗಿಲ್ಲ ಎಂದು ಪ್ರೇರೇಪಿಸುವಂತ ಒಂದು ಶಕ್ತಿ ಆದ್ರಿಂದ ದೇವರು ತಾನು ಹೇಳ್ತಾನೆ ನಿನ್ನ ಮೇಲೆ ನನ್ನ ತಪ್ಪು ಅರಿಸಬೇಕಾಗಿದೆ ಕಾರಣವೇನು ದೇವರೊಂದು ಸಾರಿ ಮಾಡಬೇಡ ಅಂತ ಹೇಳಿದ್ರೆ ಅದು ಮಾಡಬಾರದು மத்தொந்து ஆப்ஷன் இடில்ல முட்டு அந்த முட்டபார்த்து மாதாடு ತೆಗೆದುಕೊಂಡು ಈಗ ಸತ್ಯ ಆರಾಧನೆ ಸತ್ಯ ಪ್ರಾರ್ಥನೆ ಅನ್ಯ ಭಾಷೆ ಉಪವಾಸ ದೇವರನ್ನು ಆಚರಿಸುವಂತಹ ಹಬ್ಬಗಳನ್ನ ತಡೆದು ನಿಲ್ಲಿಸುವುದಕ್ಕಾಗಿ ಪ್ರೇರೇಪಿಸಿದಾಗ ದೇವರು ಒಂದು ಗುಂಪನ್ನ ದೇವರ ಆತನು ಎಲ್ಲೋ ದೇವರು ಮರೆಯಾಗಿಟ್ಟಿರ್ತಾನೆ ಆದ್ರೆ ದೇವರು ಸುಮ್ಮನಿದ್ದಾನೆ ಅಂತ ಹೇಳಿ ಎಲ್ಲ ಕಾಲದಲ್ಲೂ ದೇವರು ಸುಮ್ಮನಿರೋದಿಲ್ಲ ಆ ಕಾಲಕ್ಕೆ ತಕ್ಕಂತೆ ಅಭಿಷಕ್ತರುಗಳನ್ನ ದೇವರ ಆತನ ಹೊರಗಡೆ ದೇವರು ಕರೆ ತರುತ್ತಾನೆ ಇವತ್ತು ನನ್ನನ್ನು ಕೇಳೋ ದೇವರ ಮಕ್ಕಳೇ ದೇಶದಲ್ಲಿ ಅನೇಕ ಸಂಗತಿಗಳು ಸಂಭವಿಸ್ತಾ ಇರಬಹುದು ಲೋಕದಲ್ಲಿ ಅನೇಕ ಕಾರ್ಯಗಳು ನಡೀತಾ ಇರಬಹುದು ಆದರೆ ನೀವು ಚಿಂತೆ ಮಾಡ್ತಾ ಇರಬಹುದು ಅಭಿಷಕ್ತರುಗಳು ಇಲ್ಲ ಇವತ್ತು ಎಲ್ಲ ದೇವರು ಸುಮ್ಮನಾದ್ರು ಅಂತ ಅರೆ ನಾನು ಹೇಳ್ತೇನೆ ಇಲ್ಲ ಒಂದು ಗುಂಪಿನ ಅಭಿಷಕ್ತರು ಇವತ್ತು ಮೊಣಕಾಲಗಳಲ್ಲಿ ಇದ್ದಾರೆ ಒಂದು ಗುಂಪಿನ ಅಭಿಷಕ್ತರು ಇವತ್ತು ಅನ್ಯ ಭಾಷೆಯಲ್ಲಿ ಇದ್ದಾರೆ ಒಂದು ಗುಂಪಿನ ಅಭಿಷಕ್ತರು ಇವತ್ತು ದರ್ಶನದಲ್ಲಿ ಇದ್ದಾರೆ ನನ್ನ ದೇವರು ನಮ್ಮ ದೇಶದಲ್ಲಿ ನಮ್ಮ ದೇವರು ನಮ್ಮ ಪಟ್ಟಣದಲ್ಲಿ ನಮ್ಮ ದೇವರು ನಮ್ಮ ಸಭೆಗಳಲ್ಲಿ ಆತನ ನಷ್ಟವಾದ ಮಹಿಮೆಯನ್ನ ನಷ್ಟವಾದ ಅಭಿಷೇಕವನ್ನ ನಷ್ಟವಾದ ಉಜ್ಜೀವನವನ್ನ ಹಿಂತಿರುಗಿ ಸೂರ್ಯ ಮಾಡುತ್ತಾನೆ ಎಂದು ದೇವರ ಸಮ್ಮುಖದಲ್ಲಿ ಕಾದಿರುವ ಇನ್ನೇನು ಮಾಡಕ್ಕಾಗಲ್ಲ ಎಂದು ಎಲ್ಲಿಯನ್ನು ಕೂತುಕೊಳ್ಳಿಲ್ಲ ಎಲ್ಲಿಯನ್ನು ಮೊಣಕಾಲಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಮನಕಾಲಗಳಲ್ಲಿ ಕಾಲಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದೇವರ ಸಮಯ ಆದಾಗ ದೇವರ ಶಬ್ದ ಕೇಳಿದಾಗ ಎಲಿಯನು ತಾನು ಆತನು ಹಲ್ಲುಯ್ಯ ಬೆಟ್ಟಗಳಲ್ಲಿ ಆತನು ಗಿಲ್ಯಾದರ ಬೆಟ್ಟಗಳಲ್ಲಿ ಅವನು ಕುಳಿತುಕೊಳ್ಳಲಿಲ್ಲ ಅವನು ಎದ್ದು ಆತನು ಹೊರಗಡೆ ಬರುತ್ತಾ ಇದ್ದಾನೆ ಇವತ್ತು ನಾನು ಒಂದನ್ನನ್ನು ಕೇಳುವ ದೇವರ ಮಕ್ಕಳು ನಾನು ಹೇಳ್ತೇನೆ ಎಲಿಯನಿಗಾಗಿ ಹೊರಟು ಬಂದ ಒಂದು ದೇವರ ಶಬ್ದ ಈ ಕಾಲಘಟ್ಟದಲ್ಲಿ ನಿನ್ನ ಮೇಲೆಯೂ ನಿನ್ನ ತಲೆಮಾರುಗಳ ಮೇಲೆಯೂ ಅದು ಮತ್ತೆ ಒಂಟಿರಿಗೆ ಬರುತ್ತೆ ಇವತ್ತು ನಿನ್ನ ಮನೆಗಳಲ್ಲಿ ನೀನು ಇರಬಹುದು ಇವತ್ತು ಈ ಸಭೆಯಲ್ಲಿ ನೀನಿರಬಹುದು ನೀನು ಖಾದಿ ಅನ್ಯ ಭಾಷೆ ಮಾತಾಡ್ತಾ ಇರಬಹುದು ಒಂದು ಕವಿಗಳಲ್ಲಿ ಒಂದು ಶಬ್ದ ಮಳಗುತ್ತೆ ಲೋಕದ ಕಟ್ಟ ಕಡೆಯವರೆಗೂ ರಾಜ್ಯವನ್ನು ಸ್ಥಾಪಿಸುವುದಕ್ಕೆ ಎಷ್ಟು ವರ್ಷ ಕಾದಿದನು ಚರಿತ್ರೆ ಇಲ್ಲ ಆದ್ರೆ ಇದ್ದನು ಎಲ್ಲಿದ್ದ ಪ್ರಸನ್ನತೆಯಲ್ಲಿದ್ದ ಎಲ್ಲಿದ್ದ ಪ್ರಾರ್ಥನೆಯಲ್ಲಿದ್ದ ಎಲ್ಲಿದ್ದ ದೇವರವನನ್ನು ನೇಮಿಸಿದಂತ ಸ್ಥಳದಲ್ಲಿ ಅವನು ಬಲವಾಗಿ ಇದ್ದ ಬೈಬಲಲ್ಲಿ ನಾವು ಗಮನಿಸುತ್ತೇವೆ ಒಂದು ಶಬ್ದ ಮುಳುಗಿತು ಎಲೆಯೇ ಇನ್ನ ನೀನು ಹೋಗು ಆಹಾಪನ ಹತ್ರ ಮಾತಾಡು ಕೂಗೇಳು ನೀನ್ ಹೇಳದೆ ಮಳೆ ಆಗಲಿ ಮಂಚಾಗಲಿ ಅದು ಸುರಿಯೋದಿಲ್ಲ ಬಾಲ್ ಮತ್ತು ಅಶೇರಿನ ವಿಗ್ರಹಗಳನ್ನೇ ಇಜಬೇಳ ತಂದಾಗ ಇಸುಬೇಳಲು ಚಿಂತೆ ಮಾಡಿದ್ಲು ಬಾಲನು ತನ್ನ ಇಡೀ ಪ್ರಕೃತಿಯನ್ನೇ ಆತನು ಆಳುವವನು ಇಸ್ರಾಯ್ಲರ ಇಡೀ ಪ್ರಕೃತಿ ಶಕ್ತಿಗಳೇ ನಮ್ಮ ಕೈಯಲ್ಲಿದೆ ಎಂಬುದು ಆಷೇರನ್ನು ವಿಕ್ರಹಗಳು ತಂದಾಗ ಸಮೃದ್ಧಿಯೆಲ್ಲ ಈ ವಿಕ್ರಹಗಳೆಲ್ಲ ಇರೋದು ಎಂಬುದಾಗಿ ಆಕೆ ಚಿಂತೆ ಮಾಡಿದ್ಲು ಆದರೆ ಆಕೆಗೆ ಒಂದು ತಪ್ಪು ಸಂಭವಿಸಿದ್ದು ಕಾರಣವೇನಂದ್ರೆ ಆಕೆಗೆ ಗೊತ್ತಿಲ್ಲ ದೇವರು ದೇಶಗಳನ್ನ ಪಟ್ಟಣಗಳನ್ನ ಪ್ರಾಪ್ತಿಸುವವರ ಕೈಯಲ್ಲಿ ದೇವರು ಕೊಟ್ಟಿದ್ದಾನೆ ದೇವರು ಪ್ರಕೃತಿಯ ಶಕ್ತಿಗಳನ್ನ ಪ್ರಾಪ್ತಿಸುವವರ ಕೈಯಲ್ಲಿ ದೇವರು ಕೊಟ್ಟಿದ್ದಾನೆ ಎಲ್ಲಿಯನ್ನು ತಾನು ತುಂಬಾ ಮಾತಾಡೋ ಅವಶ್ಯಕತೆ ಇಲ್ಲ ಆ ಹಬ್ಬನನ್ನು ನೋಡಿಕೊಂಡು ತಾನು ಹೇಳ್ದ ನಾನು ಹೇಳದೆ ಮಳೆಯಾಗ್ಲಿ ಮಂಚಾಗ್ಲಿ ಸುರಿಯೋದಿಲ್ಲ ಇವತ್ತು

ಆದ್ರೂ ಸಹ ಕಾದಿದ್ದು ಸ್ತೋತ್ರ ಮಾಡ್ತಿರೋ ದೇವರ ಮಕ್ಕಳೇ ನಿಮ್ಮ ಮಾತಿನಲ್ಲಿ ಒಂದು ಅಭಿಷೇಕ ಚಲಿಸೋದನ್ನ ಈ ಕಾಲಘಟ್ಟದಲ್ಲಿ ಜನರವರು ಕಾಣಲಿಕ್ಕಾಗಿ ಹೋಗ್ತಾರೆ ನಾನು ಹೇಳ್ತೇನೆ ನಿನ್ನ ಮಾತಿನಲ್ಲಿ ಒಂದು ಅಧಿಕಾರ ಮಾತಿನಲ್ಲಿ ಒಂದು ಅದ್ಭುತ ಮಾತಿನಲ್ಲಿ ಬಿಡುಗಡೆಗಳು ನಿನ್ನ ಮಾತಿನಲ್ಲಿ ಪ್ರಕೃತಿ ಶಕ್ತಿಗಳು ನಿಲ್ಲೋದನ್ನ ಇವತ್ತು ನಾನು ಹೇಳ್ತೇನೆ ನೀನು ಮಾತ್ರವಲ್ಲ ದೇಶಗಳು ಕಾಣತಕ್ಕಂತೆ ಕಾದಿರುವಂತ ದೇವರ ಮಕ್ಕಳು ನಿನ್ನನ್ನು ದೇವರು ಆತನು ಬೆಳಕಿಗೆ ದೇವರು ತರುತ್ತಾನೆ ಎಲೆಯನ್ನು ನಾನು ಹೇಳಿದೆ ಮಳೆ ಆಗ್ಲಿ ಮಂಚಾಗ್ಲಿ ಸುರಿಯೋದಿಲ್ಲ ವರ್ಷಗಳು ಮುಗೀತು ನಾನು ಅದರ ಚರಿತ್ರೆ ಇಲ್ಲ ನನ್ನ ಮುಟ್ಟೋದಿಲ್ಲ ಮೂರುವರೆ ವರ್ಷ ಆದಮೇಲೆ ಮೇಲೆ ಬೈಬಲಲ್ಲಿ ಗಮನಿಸ್ತೇವೆ ಎಲೆಯನ್ನು ಆ ಹಾಬನ ಮುಂದೆ ಕಾಣಿಸ್ಕೊಳ್ತಾ ಇದ್ದಾನೆ ಆ ನನ್ನ ಎಲ್ಲಿಗೆ ಕರೀತಾ ಇದ್ದಾನೆ ಗೊತ್ತ ಕಾರ್ ಮೇಲಿನ ಬೆಟ್ಟಕ್ಕೆ ಕರೀತಾ ಇದ್ದಾನೆ ಕಾರ್ ಮೇಲಿನ ಬೆಟ್ಟಕ್ಕೆ ಕರೆದು ತಾನು ಹೇಳ್ತಾ ಇದ್ದಾನೆ ಏನೆಂದು ಹೇಳ್ತಾ ಇದ್ದಾನೆ ನಿನ್ನ ಪ್ರವಾದಿಗಳನ್ನ ಕರೆದುಕೊಂಡು ಬ ಯಾರ ನಿಜವಾದಂತ ದೇವರು ಅವರು ಬೆಂಕಿ ಸುರಿಸಲಿ ಯಾರು ನಿಜವಾದಂಥ ದೇವರು ಅವರು ಪರಲೋಕದಿಂದ ಬೆಂಕಿ ಸುರಿಸಲಿ ಎಂಬುದಾಗಿ ಕಾರ್ ಮೇಲಿನ ಬೆಟ್ಟಕ್ಕೆ ಆತನ ಕರೆತರ್ತಾ ಇದ್ದಾನೆ ಹೀಗೋ ಬೈಬಲ್ ಅಲ್ಲಿ ಗಮನಿಸುತ್ತೇವೆ ಎಂಟುನೂರ ಐವತ್ತು ಪ್ರವಾದಿಗಳ ಒಟ್ಟಿಗೆ ತಾನು ಕಾರ್ ಮೇಲಿನ ಬೆಟ್ಟಕ್ಕೆ ಬಂದು ಬೈಬಲ್ ಅಲ್ಲಿ ಅವರು ಯತ್ನಗಳನ್ನು ಮಾಡಿ ತಮ್ಮ ಶರೀರಗಳನ್ನು ಚಚ್ಚಿಕೊಂಡು ತಾವು ಏನೆಲ್ಲ ಮಾಡಿದ್ರು ಸಹ ಒಂದು ಬೆಂಕಿ ಇಳಿಯಲಿಲ್ಲ ಬೈಬಲ್ ಹೇಳ್ತದೆ ಯಾವನು ಅವನನ್ನು ಲಕ್ಷಿಸಲಿಲ್ಲ ಆದರೆ ಸಂಜೆ ನೈವೇದ್ಯ ಸಮಯವಾದಾಗ ಎಲೇನು ಮಾಡಿದಂತ ಒಂದು ಕಾರ್ಯ ಆತನು ಯಾಕೋಬನ ಮಕ್ಕಳಿಗೆ ಇಸ್ರಾಯೇಲನ ಮಕ್ಕಳಿಗೆ ಅನುಸಾರವಾಗಿ ಆತನ ಏನು ಮಾಡಿದ ಹನ್ನೆರಡು ಕುಲಗಳಿಗೆ ತಕ್ಕಂತೆ ಹನ್ನೆರಡು ಕಲ್ಲುಗಳು ಬೆಂಕಿ ಇಳಿಬೇಕು ನಾ ಬರಬೇಕು ಬೆಂಕಿ ಇಳಿಬೇಕಾ ಎಲ್ಲಿ ಆರಂಭವಾಯಿತು ಅಲ್ಲಿಗೆ ಹಿಂತಿರ್ಗಿ ಬರಬೇಕು ಆತ್ಮಿಕವಾದಂತ ಜೀವನಕ್ಕೆ ಆಧುನಿಕತನ ಏನೋದಿಲ್ಲ ಆತ್ಮಿಕವಾದಂಥ ಜೀವನಕ್ಕಿರೋದು ಪ್ರಮಾಣ ಮಾತ್ರನೇ ನೀವ್ಯಾರು ಸ್ತೋತ್ರ ಹೇಳಿಲ್ಲ ಆತ್ಮಿಕವಾದಂಥ ಜೀವಿತಕ್ಕೆ ಆಧುನಿಕತೆ ಏನೋದಿಲ್ಲ ಆತ್ಮಿಕವಾದಂಥ ಜೀವನಕ್ಕಿರೋದು ಸತ್ಯವೇದ ವಾಕ್ಯದ ಪ್ರಮಾಣ ನೀನು ಮೊಣಕಾಲಗಳಲ್ಲಿ ಕೂತು ಆರಂಭಿಸಿದ್ದು ಹಿಂತಿರುಗಿ ಮೊಣಕಾಲಕ್ಕೆ ಬರಬೇಕು

ಪ್ರಮಾಣಕ್ಕೆ ಅತನು ಕರೆದುಕೊಂಡು ಹೋಗ್ತಾ ಇದ್ದಾನೆ ಬೈಬಲ್ ಅಲ್ಲಿ ಗಮನಿಸ್ತವೆ ಪ್ರಮಾಣದ ಮೇರೆಗೆ ಅವನು ಯಜ್ಞ ವೇದಿಯನ್ನು ಕಟ್ಟಿದನು ಅದರ ಮೇಲೆ ಸೌದಿಯನ್ನು ಹಾಕಿದನು ಅದರ ಮೇಲೆ ಯಜ್ಞದ ಪಶುವನ್ನು ತುಂಡರಿಸಿದನು ಅವುಗಳ ಮೇಲೆ ನೀರನ್ನು ಉಯ್ದನು ಕಾರ್ಮೇಲ್ ಎನ್ನುವಂತ ಪದದ ಅರ್ಥ ಏನು ಇಬ್ರು ಪದದಲ್ಲಿ ಕಾರ್ಮೆಲ್ ಎನ್ನುವಂಥ ಪದದ ಅರ್ಥ

ோட்டிருப்பாத்து நம்பிக்கையுசு பிரசன்னு பிரார்த்தனை மனசின் ಈ ದ್ರಾಕ್ಷಾ ತೋಟದಲ್ಲಿ ದೇವರ ಬೆಂಕಿಯನ್ನು ಇಳಿಸುತ್ತೆ ಇವತ್ತು ನಾನು ಹೇಳ್ತೇನೆ ದೇವರ ಸಭೆ ಎನ್ನುವಂಥದ್ದು ಕೇವಲ ಶಬ್ದದಿಂದ ತುಂಬಲ್ಪಡೋದಲ್ಲ ದೇವರ ಸಭೆ ಬೆಂಕಿಯಿಂದ ತುಂಬಲ್ಪಡಬೇಕು ಬಾಲನ ಶಬ್ದ ಬಾಲನ ಪ್ರವಾದಿಗಳು ಶಬ್ದ ಮಾಡಿದ್ರು ಬಾಲನ ಪ್ರವಾದಿಗಳು ಕುಣಿದ್ರು ಕುಪ್ಪಳಿಸಿದ್ರು ಬಾಲನ ಪ್ರವಾದಿಗಳು ಆರ್ಭಟಿಸಿದ್ರು ಕೊಂಬುಗಳನ್ನು ಓದಿದರು ಮೈಯನ್ನು ಹೊರಚಿಕೊಂಡ್ರು ಬೆಂಕಿ ಇಳಿಯಲಿಲ್ಲ ಕಾರಣವೇನು ಈ ದೇವರ ದ್ರಾಕ್ಷಾ ತೋಟದಲ್ಲಿ ಬೆಂಕಿ ಇಳಿಬೇಕಾದ್ರೆ ಕ್ರಮಿಸಬೇಕಾದ ಕ್ರಮ ಪಡಿಸಬೇಕು ಇವತ್ತು ನನ್ನನ್ನು ಕೇಳುವಂತ ದೇವರ ಮಕ್ಕಳು ಈ ಆಲಿಕೆ ಬಂದಾಗ ಪ್ರಸನ್ನತೆಯನ್ನು ಭಯವಿಸಬೇಕಾ ಕ್ರಮ ಪಡಿಸು ದೇವರ ಸಭೆಯಲ್ಲಿ ಬೆಂಕಿ ನಿಂತೋಗಿಲ್ಲ ಹೋಗಿಲ್ಲ ಆದ್ರೆ ಕ್ರಮ ಪಡಿಸೋದು ನಿಂತೋಗಿದೆ ಹೋಗಿದೆ ದೇವರ ಸಭೆಯಲ್ಲಿ ಬೆಂಕಿಳಿಯೋದು ನಿಂತಾಗ್ಲಿಲ್ಲ ಇವತ್ತು ದೇವರ ಬೆಂಕಿ ಇಳಿಸೋದಕ್ಕೆ ಸಿದ್ಧನು ಆದ್ರೆ ಜನ ಕ್ರಮ ಪಡಿಸಿಕೊಳ್ಳೋದನ್ನ ಮರೆತೋಗ್ತಾ ಇದ್ದಾರೆ ವಾಕ್ಯದ ಕಡೆ ಕ್ರಮ ಪಡಿಸಿಕೊಳ್ಳೋದಿಕ್ಕೆ ಪರಿಶುದ್ಧತೆ ಕಡೆ ಕ್ರಮ ಪಡಿಸಿಕೊಳ್ಳೋದಕ್ಕೆ ತಾಳ್ಮೆಯೊಟ್ಟಿಗೆ ದೇವರನ್ನು ಹುಡುಕೊಂಡು ಬರೋದಿಕ್ಕೆ ದೇವರೇ ನೀನು ಸಾಕಪ್ಪ ಎಂದು ದೇವರ ಪ್ರಸನ್ನತೆಯನ್ನು ಅಪೇಕ್ಷಿಸಿಕೊಂಡು ಬರೋದಕ್ಕೆ ಜನ ಮರ್ತೋಗ್ತಾ ಇದ್ದಾರೆ ಬೈಬಲ್ ಹೇಳ್ತದೆ ಎಲ್ಲಿಯನ್ನು ಏನು ಮಾಡಿದೆ ಕ್ರಮಕ್ಕೆ ತರ್ತಾ ಇದ್ದಾನೆ ಇವತ್ತು ನಾನು ಹೇಳ್ತೇನೆ ಈ ಎರಡು ಸಾವಿರದ ಇಪ್ಪತ್ತು ನಿನ್ನ ಜೀವನದಲ್ಲಿ ದೇವರು ಒಂದು ದೊಡ್ಡ ಮಹಿಮೆಯನ್ನು ದೇವರು ಇಳಿಸ್ಲಿಕ್ಕಾಗಿ ದೇವರು ಇಷ್ಟಪಡುತ್ತಾನೆ ಇವತ್ತು ನಾನು ಹೇಳ್ತೇನೆ ದೇವರ ಸಭೆ ಬೆಂಕಿ ನಷ್ಟವಾಯಿತು ಅಂತ ನೀನು ಚಿಂತೆ ಪಡಬೇಡ ಬೆಂಕಿ ಸುಡಿಸೋದಕ್ಕೂ ದೇವರು ಇಷ್ಟಪಡ್ತಾ ಇದ್ದಾನೆ ಇವತ್ತು ದೇವರೇ ನಾನು ಮೊದಲು ನಾನು ಹೊಂದಿಕೊಂಡಂತ ಕೃಪೆ ಕಡೆ ಆ ಮೊಣಕಾಲಿನ ಕಡೆ ಆ ಅನ್ಯ ಭಾಷೆ ಕಡೆ ಆ ಆರಾಧನೆ ಕಡೆ ನಾನು ಹಿಂತಿರುಗಿ ಬರುತ್ತೇನೆ ಎಂದು ಸಭೆ ನಾವು ತೀರ್ಮಾನಿಸಿದಾಗ ಏನು ಏನ್ ಮಾಡಿದೆ ನಾನು ಇದನ್ನು ಹೇಳಿ ನಾನು ಪ್ರಾರ್ಥನೆ ಕಡೆ ನಡೆಸ್ತೇನೆ ಬೆಂಕಿಯನ್ನು ಬೆಂಕಿ ಉರಿ ಉರಿಯುವಂತ ಆ ಯಜ್ಞ ವೇದಿಯ ಮೇಲೆ ಆತನ ನೀರನ್ನು ಹಾಕದ ನೀರನ್ನು ಹಾಕದ ನೀರನ್ನು ಹಾಕದ ನಾಳೆ ಎಲ್ಲೂ ಹೇಳಬಾರ್ದು ಎಲ್ಲೋ ಎಲೆಯೂ ಆತನು ತಾನು ಈ ಕಲ್ಲುಗಳ ಮಧ್ಯದಲ್ಲಿ ಈ ಕಟ್ಟಿಗೆಗಳ ಕೆಳಗಡೆ ಎಲ್ಲೋ ಚಿಕ್ಕ ಬೆಂಕಿ ಇಟ್ಟಿದ್ದ ಅದು ಉರ್ದು ಬಿಡತಂತೆ ಆತನು ಎಂದಿಗೂ ಜನರಿಗೆ ಹೇಳ್ಕೊಳ್ಳೋದಕ್ಕೆ ಆಸ್ಪದ ಕೊಡ್ಲಿಲ್ಲ ಆತನು ಗೊತ್ತು ಇಲ್ಲಿ ಬೆಂಕಿ ಇಳಿದ್ರೆ ಅದು ಪ್ರಾರ್ಥನೆಯಿಂದನೇ ಇಳಿಬೇಕು ಇಲ್ಲಿ ಬೆಂಕಿ ಇಳಿದ್ರೆ ಅದು ನಿಜವಾದ ಸತ್ಯ ಆರಾಧನೆಯಿಂದ ಇಳಿಬೇಕು ಇಲ್ಲಿ ಬೆಂಕಿ ಇಳಿದ್ರೆ ನಿಜವಾಗಲು ತಕ್ಕುವಂತ ಮನೋಭಾವನೆಯ ಪ್ರಾರ್ಥನೆಯಿಂದಲೇ ನಂಬಿಕೆಯಿಂದ ಇಳಿಬೇಕು ಆದ್ರಿಂದ ನೀರನ್ನ ಸುರಿದ ಬೈಬಲ್ ಹೇಳ್ತದೆ ಸಂಜೆ ನೈವೇದ್ಯ ಸಮಯವಾದಾಗ ಎಲ್ಲಿ ಏನೋ ಒಂದು ಪ್ರಾರ್ಥನೆ ಮಾಡ್ತಾನೆ ಯಹೋವನೇ ಕಿವಿಗೊಡು ಯಹೋವನೇ ಕಿವಿಗೊಡು ಯಹೋವನೇ ಕಿವಿಗುಡು ದೇವರು ತಾನು ಸೊಲೋಮನ ಮುಖಾಂತರವಾಗಿ ಆಲಯವನ್ನು ಪ್ರತಿಷ್ಠೆ ಮಾಡಬೇಕಾದ್ರೆ ದೇವರು ಸೊಲೋಮನಿಗೆ ಪ್ರತಿಷ್ಠೆ ಆದ ನಂತರವಾಗಿ ರಾತ್ರಿ ವೇಳೆಯಲ್ಲಿ ಮನೆಯಲ್ಲಿ ದರ್ಶನ ಕೊಟ್ಟವನಿಗೆ ಕಾಣಿಸ್ಕೊಂಡ್ರೆ ಆತನ ಹೇಳ್ತಾ ಇದ್ದಾನೆ ನನ್ನ ಮನಸ್ಸು ಯಾವಾಗಲೂ ಈ ಆಲಯದ ಕಡೆ ಇರುತ್ತೆ ನನ್ನ ಕಿವಿ ಯಾವಾಗಲೂ ದೇವಜನರ ಪ್ರಾರ್ಥನೆ ಕಡೆ ಇರುತ್ತೆ ಈ ಸ್ಥಳದಲ್ಲಿ ಮುಳುಗುವಂಥ ಸಕಲ ಪ್ರಾರ್ಥನೆಗಳಿಗೂ ನಾನು ಉತ್ತರವನ್ನು ಕೊಡುತ್ತೇನೆ ದೇವರ ಮಕ್ಕಳೇ ಗಮನಿಸಿ ಐದು ತಲೆಮಾರು ಬೆಂಕಿ ಕಾಣಲಿಲ್ಲ ಐದು ತಲೆಮಾರುಗಳ ಅರಸರ ಕಾಲದಲ್ಲಿ ನಡೆದಿದೆಲ್ಲ ಸುಳ್ಳಾದದೆ ತಲೆಮಾರುಗಳಲ್ಲಿ ಬೆಂಕಿ ಕಾಣಲಿಲ್ಲ ಆದರೆ ಬೆಂಕಿ ಕಾಣಲಿಲ್ಲ ಅಂತ ಹೇಳಿ ದೇವರ ಅಭಿಷಕ್ತರುಗಳನ್ನು ಎಪ್ಪಿಸದೆ ದೇವರು ಬಿಡಲಿಲ್ಲ ದೇವರು ಎಲಿಯನ್ನು ಎಬ್ಬಿಸ್ತಾ ಇದ್ದಾನೆ ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ ಕಾಲಘಟ್ಟಗಳು ಎಂತೆ ಉರುಳಲಿ ನಾನು ಹೇಳ್ತೇನೆ ಈ ಕಾಲಘಟ್ಟ ದೇವರು ಬೆಂಕಿ ನಿಳಿಸುವಂತ ಕಾಲಘಟ್ಟ ಆಗಿದೆ ಐದು ತಲೆಮಾರುಗಳು ಹಿಂದೆ ಬೆಂಕಿಯನ್ನು ನಷ್ಟಪಡಿಸಿಕೊಂಡು ಬೆಂಕಿ ಕಾಣದೇ ಇದ್ದಾಗ ನಾನು ಹೇಳ್ತೇನೆ ಕರ್ನಾಟಕದಲ್ಲಿ ಈ ಕಾಲಘಟ್ಟದಲ್ಲಿ ಬೆಂಕಿ ನಿಳಿಸಿ ನಿಜವಾದ ದೇವರು ಯಶವ ಎಂದು ತೋರಿಸತಕ್ಕಂತೆ ಒಂದು ತಲೆಮಾರನ ದೇವರು ಎಬ್ಬಿಸುತ್ತಾನೆ ಬೈಬಲ್ ಹೇಳುತ್ತೆ ಕಿವಿಗಳು ಯಹೋನೇ ಕಿವಿಗಳು ಎಂದು ಮೊರೆ ಇಟ್ಟಾಗ ಬೈಬಲ್ ಹೇಳುತ್ತೆ ಕೂಡಲೇ ಕೂಡಲೇ ಯಹೋವನ ಕಡೆಯಿಂದ ಬೆಂಕಿ ಬಿದ್ದು ಇವತ್ತು ನಾನು ಹೇಳ್ತೇನೆ ಈ ಕಾಲಘಟ್ಟದಲ್ಲಿ ಕೆಲ ದೇವಚನರ ಪ್ರಾರ್ಥನೆಗಳಿಗೆ ಕೂಡಲೇ ಯಹೋವನ ಕಡೆಯಿಂದ ಉತ್ತರಗಳು ಒದಗಿ ಬರುತ್ತೆ ಅದು ನಂಬುವ ದೇವರ ಮಕ್ಕಳು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ ನಾನು ಹೇಳ್ತೇನೆ ಪ್ರಮಾಣಕ್ಕೆ ನೀನು ಹಿಂತಿರುಗಿ ಬಂದು ಆಲಯದಲ್ಲಿ ದೇವರ ದ್ರಾಕ್ಷ ತೋಟದಲ್ಲಿ ಪ್ರಮಾಣದ ಮೇರೆಗೆ ದೇವರ ವಾಕ್ಯಕ್ಕೆ ವಿದ್ಯೆಯನ್ನಾಗಿ ಪ್ರಾರ್ಥಿಸಿ ದೇವರ ಮುಖವನ್ನು ನೋಡುವ ದೇವರ ಮಕ್ಕಳು ಈ ಸ್ಥಳದಲ್ಲಿ ನೀನು ಮಾಡುವಂತ ಪ್ರಾರ್ಥನೆಗೆ ದೇವರು ಕೂಡಲೇ ವರ್ಷಗಳಲ್ಲ ಕೂಡಲೆ 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 ಕಾರಣವೇನು ಕಾರ್ ಇಟ್ ಈಸ್ ಯಾರ್ಡ್ ಆಫ್ ಗಾಡ್ ಇದು ದೇವರ ದ್ರಾಕ್ಷಾ ತೋಟ ಈ ದ್ರಾಕ್ಷಾ ತೋಟದಲ್ಲಿ ಬೆಂಕಿ ಇಳಿಬೇಕಾದ್ರೆ ದೇವರ ಮಕ್ಕಳು ಈ ದಿವಸಗಳಲ್ಲಿ ಕ್ರಮಕ್ಕೆ ಅನುಸಾರವಾಗಿ ದೇವರ ಬಂದು ದೇವರ ಮುಖವನ್ನು ನೋಡುವವರಾಗಿರಬೇಕು ಇವತ್ತು ದೇವರ ಮಕ್ಕಳೇ ನಿಲ್ಲಿಸ್ತೇನೆ ನಾನು ಹೇಳ್ತೇನೆ ಈ ವಿಕ್ಟ್ರಿ ಇಂಟರ್ ನ್ಯಾಷನಲ್ ಎಚ್ ವರ್ಷಿಪ್ ಸೆಂಟರ್ ಇಂದ ಈ ದೇವರ ದ್ರಾಕ್ಷಾ ತೋಟವಾಗಿರುವ ದೇವರ ಸಭೆಯಿಂದ ಒಂದು ದೊಡ್ಡ ಬೆಂಕಿ ಇಲ್ಲಿಂದ ಕರ್ನಾಟಕವನ್ನ ತಲುಪಲಿಕ್ಕಾಗಿ ಹೋಗುತ್ತೆ ಈ ಕಾಲಘಟ್ಟದಲ್ಲಿ ಪಾಲನ ಮತ್ತು ಆಶ್ಚರ್ಯದ ಪ್ರವಾದಿಗಳ ಶಕ್ತಿಗಳನ್ನು ನನ್ನ ದೇವರು ಮುರಿದು ಬಿಡುತ್ತಾನೆ ನಾವು ಓಡಬೇಕಾಗಿರೋದು ಸಮೃದ್ಧಿಯಿಂದ ಅಲ್ಲ ನಾವು ಓಡಬೇಕಾಗಿರೋದು ದೇವರ ಬೆಂಕಿಯಿಂದ ಕರ್ತನ ಬೆಂಕಿಗಾಗಿ ತವಕ ಪಡುವ ದೇವರ ಮಕ್ಕಳೇ ದೇವರು ನಿಮ್ಮನ್ನು ಉಪಯೋಗಿಸ್ತಾನೆ ದೇವರು ನಿಮ್ಮನ್ನು ಬಲಪಡಿಸ್ತಾನೆ ನಾವೆಲ್ಲರೂ ಎದ್ದು ನಿಲ್ಲೋಣ ಪ್ರಾರ್ಥನೆ ಮಾಡೋಣ ಆಲಯದ ಕ್ರಿಮೀಕರಣ ಮಾಡಬೇಕು ನಾವು ಆದಷ್ಟು ಬೇಗ ನಿಲ್ಲಿಸಬೇಕು ಆದರೆ ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ ಕಣ್ಣುಗಳನ್ನು ಮುಚ್ಚಿ ಒಂದು ಐದು ನಿಮಿಷ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿರಿ ಒಂದು ಐದು ನಿಮಿಷ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ರಿ ನಾವು ಕ್ರಮಕ್ಕೆ ಬರ್ತೀವಪ್ಪ ಈ ದ್ರಾಕ್ಷ ತೋಟದಲ್ಲಿ ದೇವರ ಬೆಂಕಿ ಇಳಿಬೇಕು ಈ ದ್ರಾಕ್ಷಾ ತೋಟದಲ್ಲಿ ಪರಲೋಕದ ಬೆಂಕಿ ಇಳಿಬೇಕು ಈ ದ್ರಾಕ್ಷ ತೋಟದಲ್ಲಿ ದೇವರ ಬೆಂಕಿ ಇಳಿಬೇಕು ನಿಮ್ಮ ಶಬ್ದ ನನಗೆ ಕೇಳಲಿಲ್ಲ ಮಾತಾಡ್ರಿ ನಾಳೆ ದಿವಸದಲ್ಲಿ ಆಲಿಕೆ ನಾವು ಕೂಡಿ ಬಂದಾಗ

ಶಿಲಿರೆ ಸಮನ ವೈರ ವೈಡ ನಗರ ಅಲ್ಪ ನಿಮಿಷ ಬಾಯಿ ತೆರೆದು ದೇವರ ಮಕ್ಕಳು ನಾವೆಲ್ಲರೂ ಮಾತನಾಡೋಣ ರೇದೆನೆ ಮನಗರ ಸಂದರಾದನ ಮಲ್ಕದನಾದನ ವೈರ ಪ್ರಭಾನಗರ ಊಡ ಪ್ರಭೆ ನಗರಿರಿ ಬಲಬರ ಸಮನ ಕರ್ತನ ಮಂದಿರದಲ್ಲಿ ನಷ್ಟವಾದಂಥ ದೇವರ ಬೆಂಕಿ ಈ ದಿವಸಗಳಲ್ಲಿ ಕುಟುಂಬಗಳಲ್ಲಿ ನಷ್ಟವಾದ ದೇವರ ಬೆಂಕಿ ಸೇವಕರ ಮಧ್ಯದಲ್ಲಿ ನಷ್ಟವಾದ ದೇವರ ಬೆಂಕಿ ಸಭೆಗಳಲ್ಲಿ ನಷ್ಟವಾದಂಥ ದೇವರ ಬೆಂಕಿ ಅದು ಕೂಡಲೇ ಹಿಂತಿರುಗಿ ಬರಲಿದೆ ದೇವರೇ ಅದು ಕೂಡಲೇ ಹಿಂತಿರುಗಿ ಬರಲಿ ದೇವರೇ ಹಾಲಲು ಯ ಹಾಲಲು ಯ ಹಾಲಲು ಯ ಊರ ಬಾಲ ಬಾಲ ಶಬಲ ಬಾಲ ಹಂದರಾದನ ಊಡ ಪ್ರಮಾಣಗಳ ವೈಡ ಪ್ರಮಾನಗಳ ಸಂದರಾದನ ಸೈತಾನನು ತಾನು ದೇವ ಅಡ್ಡದಾರಿಯಲ್ಲಿ ನಡೆಸಿ ಬೆಂಕಿಯನ್ನು ಕೆಡಿಸುವುದಕ್ಕಾಗಿ ಪ್ರಯತ್ನ ಮಾಡುತ್ತಾ ಇರಬೇಕಾದ್ರೆ ನಾವು ದೇವರ ಮಕ್ಕಳು ಹೇಳೋಣ ಇಲ್ಲ ನನ್ನ ಜೀವನದಲ್ಲಿ ನಮ್ಮ ಸಭೆಯಲ್ಲಿ ಬೆಂಕಿ ನಾವು ಕಾಣಬೇಕು ಅದು ಪರಲೋಕದಿಂದ ಇಳಿದು ಬಂದಂತಹ ಬೆಂಕಿ